ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು. ಬಸ್ ಬೈಕ್ ನಡುವೆ ಡಿಕ್ಕಿ ಓರ್ವ ಸಾವು. ಹಿರೇಕುಡಿ ನೇಜ್ ಕ್ರಾಸ್ವರೆಗೆ ರಸ್ತೆ ಅಗಲೀಕರಣ ಮಾಡಲು ನಾಗರಾಳ ಗ್ರಾಮಸ್ಥರ ಬೇಡಿಕೆ. ಕಿರಿದಾದ ರಸ್ತೆ, ಹೆಚ್ಚುತ್ತಿರುವ ಅಪಘಾತಗಳು. ಕಳೆದ 2 ತಿಂಗಳ ಒಳಗಾಗಿ 16 ಅಪಘಾತಗಳು ಸಂಭವಿಸಿ 4-5 ಜನರು ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ತಾಲೂಕಿನ ಹಿರೇಕುಡಿಯಿಂದ ನೇಜ್ ಕ್ರಾಸ್ವರೆಗೆ ರಸ್ತೆ ಅಗಲೀಕರಣ ಮಾಡಬೇಕೆಂದು ನಾಗರಾಳ ಗ್ರಾಮಸ್ಥರು ಸರ್ಕಾರವನ್ನು ಒತ್ತಾಯಿಸಿದರು. ಹಿರೇಕುಡಿ ಗ್ರಾಮದಿಂದ ನೇಜ್ ಕ್ರಾಸ್ವರೆಗೆ ಅತಿ ಕಿರಿದಾದ ರಸ್ತೆ ಇರುವುದರಿಂದ ನಾಗರಾಳ್, ಹಿರೇಕುಡಿ, ನೇಜ್, ಸದಲ್ಗಾ, ಬೋರ್ಗಾಂವ್ ಸೇರಿದಂತೆ ಮುಂತಾದ ಗ್ರಾಮದ ಜನರು ಅಪಘಾತಕ್ಕೆ ಬಲಿಯಾಗುತ್ತಿದ್ದಾರೆ. ರಸ್ತೆ ಅಗಲೀಕರಣ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಬೇಕೆಂದು ಕಳೆದ 3 ವರ್ಷಗಳಿಂದ ಪ್ರಸ್ತಾವನೆ ಸಲ್ಲಿಸಿದ್ದರೂ ಇದುವರೆಗೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ರಸ್ತೆ ಅಗಲೀಕರಣ ಮಾಡಲು ಮೀನಮೇಷ ಎನಿಸುತ್ತಿದ್ದಾರೆ. ಹೀಗೆಂದು ನಾಗರಾಳ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಹಿರೇಕುಡಿ ಗ್ರಾಮದಿಂದ ನೇಜ್ ಕ್ರಾಸ್ವರೆಗೆ ಸುಮಾರು 6 ಕಿಲೋಮೀಟರ್ ವ್ಯಾಪ್ತಿ ಇದ್ದು ಈ ರಸ್ತೆ ಮೇಲೆ ಪ್ರತಿನಿತ್ಯ 100 ವಾಹನ ಸಂಚಾರ ಮಾಡುತ್ತವೆ. ಅದರಲ್ಲಿ ಬಸ್, ಲಾರಿ ಹೀಗೆ ದೊಡ್ಡ ದೊಡ್ಡ ವಾಹನಗಳು ಸಂಚಾರ ಮಾಡುವುದರಿಂದ ಎದುರುಗಡೆಯಿಂದ ಬರುವ ವಾಹನಗಳು ರಸ್ತೆ ಬದಿಯಲ್ಲಿ ನಿಲ್ಲಿಸಲು ಸ್ಥಳಾವಕಾಶವಿಲ್ಲವಾಗಿದೆ. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆ ಅಪಘಾತಗಳು ಸಂಭವಿಸಲು ಕಾರಣವಾಗಿವೆ. ಹಿರೇಕುಡಿ ಗ್ರಾಮದಿಂದ ನಾಗರಾಳ ಗ್ರಾಮದವರೆಗೆ ಅತಿ ಕಿರಿದಾದ ರಸ್ತೆ ಇದೆ. ಬೈಕ್ ಮೇಲೆ ಹೋಗುತ್ತಾ ಇದ್ದರೆ ಜೀವಂತವಾಗಿ ಮನೆಗೆ ಹೋಗುತ್ತೇವೆ ಎನ್ನುವ ಭಯ ಪದೇ ಪದೇ ಕಾಡುತ್ತಿದೆ. ಎದುರುಗಡೆಯಿಂದ ಬರುವ ದೊಡ್ಡ ವಾಹನಗಳು ಬದಿಯಲ್ಲಿ ನಿಲ್ಲಿಸಲು ಜಾಗವಿಲ್ಲವಾಗಿದೆ. ಇದರಿಂದ ತಿಂಗಳಲ್ಲಿ 16 ರಸ್ತೆ ಅಪಘಾತಗಳು ಸಂಭವಿಸುತ್ತಿವೆ. ರಸ್ತೆ ಅಗಲೀಕರಣ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಬೇಕೆಂದು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮತ್ತು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಆದರೆ ಇನ್ನೂವರೆಗೂ ರಸ್ತೆ ಅಗಲೀಕರಣ ನಡೆಯುತ್ತಿಲ್ಲ ಎಂದು ನಾಗರಾಳ ಗ್ರಾಮದ ಸಂಜು ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದರು. ಬಸ್ ಬೈಕ್ ನಡುವೆ ಡಿಕ್ಕಿ ಓರ್ವ ಸಾವು. ರಸ್ತೆ ಕಿರಿದಾಗಿದ್ದರಿಂದ ಮಂಗಳವಾರ ಬೆಳಗಿನ ಜಾವ ಹಿರೇಕುಡಿ ಗ್ರಾಮದ ರೈತನೋರ್ವ ಅಪಘಾತಕ್ಕೆ ಬಲಿಯಾಗಿದ್ದಾನೆ. ಹಿರೇಕುಡಿ ಗ್ರಾಮದ ಜಿನೇಂದ್ರ ರಾಯಗೌಡ ಪಾಟೀಲ್, 41 ವರ್ಷದ ಮೃತ ದುರ್ದೈವಿ. ಹೊಲಕ್ಕೆ ಹೋಗಿ ಬರುವಾಗ ಚಿಕ್ಕೋಡಿ ಸದಲ್ಗಾ ಬಸ್ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದೆ. ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಿರೇಕುಡಿ ನಗರ ರಸ್ತೆ ಅಗಲೀಕರಣ ಮಾಡಿದರೆ ಸೂಕ್ತವಾದೀತು.